Namaste, bani nima energy check maduva. So what is the advice, tarot advice, enide nodona. Okay, ಸ್ವಲ್ಪ ಆರೋಗ್ಯದ ಕಡೆ ಗಮನನ ಕೊಡಿ, ಎಸ್ಪೆಷಲಿ ಬಿಸ್ನೆಸ್ ವಿಚಾರದಲ್ಲಿ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ರೆಸ್ಟ್ ಮಾಡಿ, ರಿಜುವಿನೇಟ್ ಮಾಡಿ ಅನ್ನುವಂಥದ್ದು ಇದೆ. 19 ನಂಬರ್ ತುಂಬ ಇಂಪಾರ್ಟೆಂಟ್ ಇದೆ. 12 ದಿವಸದ ಒಳಗೆ ಏನೋ ಒಂದು ಬದಲಾವಣೆ ನಿಮ್ಮ ಜೀವನದಲ್ಲಿ ಬರೋದ್ರಲ್ಲಿ ಇದೆ. ಸದ್ಯಕ್ಕೆ ಖಾಲಿಪನ ಏನು ಕಾಡ್ತಾ ಇದೆ, ಖಾಲಿಪನ್ ಖರಹ ಹೇ ಮುಜೆ ಅಂತ ಯಾರೋ ಹೇಳ್ತಾ ಇದ್ದಾರೆ. ಸೊ ಅದನ್ನು ಹೇಗೆ ಸರಿಪಡಿಸ್ಕೊಳ್ಬೇಕು ಒಂದು ಚೂರು ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮದೇನಾದರೂ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ ಇದ್ದರೆ ಖಂಡಿತ ಅದ್ರ ಬಗ್ಗೆ ಸ್ವಲ್ಪ ಗಮನನ ಹರಿಸಿ ಇಬ್ಬರು ಹೀಲ್ ಮಾಡ್ಕೊಳ್ಳಿ. ಖಂಡಿತ ನಿಮ್ಮಿಬ್ಬರಿಗೂ ಹೀಲಿಂಗ್ ಬೇಕಾಗಿದೆ. ಇಬ್ಬರು ರೆಸ್ಟ್ ಮಾಡಿ, ಇಬ್ಬರು ಪೀಸ್ ಆಫ್ ಮೈಂಡಿಂದ ಇರಿ, ಒಬ್ಬರನ್ನ ಬಿಟ್ಟು ಒಬ್ಬರು ಇರಬೇಡಿ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಎರಡರ ಮಧ್ಯೆ ನೀವೇನಾದರೂ ಒದ್ದಾಡ್ತಾ ಇದ್ರೆ, ಯಾವ ದಾರಿ ಆಯ್ಕೆ ಮಾಡಬೇಕು ಅಂತ ನೀವೇನಾದರೂ ಒದ್ದಾಡ್ತಾ ಇದ್ರೆ, ನಿಮಗೆ ಒಂದು ಗುಡ್ ನ್ಯೂಸ್ ಬರೋದ್ರಲ್ಲಿ ಇದೆ. ಯಾವಾಗ ಬರುತ್ತೆ ಅಂದರೆ ನೆಕ್ಸ್ಟ್ ಮಂತ್ ಗ್ಯಾರಂಟಿ ಬರೋದ್ರಲ್ಲಿ ಇದೆ. ನೆಕ್ಸ್ಟ್ ಮಂತ್ ಮೇಲೆ ನೀವೇನು ಅಂದ್ಕೊಂಡ್ರು ಕೂಡ ನಿಮಗೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಸದ್ಯಕ್ಕೆ ನೀವು ತಿನ್ನುವಂಥ ಆಹಾರದಲ್ಲಿ ಇರಬಹುದು, ಅಥವಾ ಕುಂಬಳಕಾಯಿಯಲ್ಲಿ ಕೆಲವು ಪ್ರಯೋಗಗಳನ್ನ ಮಾಡಿರುವಂಥ ಸಾಧ್ಯತೆಗಳು ಕೂಡ ಇದೆ. ಅದನ್ನು ನಿವಾರಣೆ ಮಾಡಿಕೊಳ್ಳಿ. ಒಂದು ಬುದುಗುಂಬಳಕಾಯಿ ದೃಷ್ಟಿ ತೆಗೆದು ನಿಮ್ಮ ಮನೆಗೆ, ನಿಮ್ಮ ಆಫೀಸಿಗೆ ಎಲ್ಲ ಕಡೆ ಹೊಡೀರಿ. ಸೊ ದಸರಾವರೆಗೂ ಕಾಯಬೇಡಿ, ಇವಾಗೆ ಮಾಡಿ, ಇದರಿಂದ ನಿಮಗೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಪಾಲಿನ ಅದೃಷ್ಟನ, ಊಟನ, ತಿಂಡಿನ ಎಲ್ಲ ಎತ್ಕೊಂಡು ಯಾರೋ ಶೇಖರಿಸಿ ಇಡ್ತಾ ಇದ್ದಾರೆ. ನಿಜವಾಗ್ಲೂ ಇದು ಪಿತೃಪಕ್ಷ ಇದೆ, ಪಿತೃಗಳ ಎನರ್ಜಿ ಜಾಸ್ತಿ ಇದೆ. ಸೊ ಯಾರು ನಿಮಗೆ ಏನು ಕೊಡ್ದಿರಾ ಇದ್ದಾಗ, ನಾನು ಕೊಡ್ತೀನಿ, ನೀನು ನನ್ನನ್ನು ಜೋಪಾನ ಮಾಡೋ ಹಾಗೆ ನಾನು ನಿನ್ನನ್ನು ಜೋಪಾನ ಮಾಡ್ತೀನಿ. ಯಾರಿಗೋ ಇಲ್ಲಿ ಎಷ್ಟು ಕಷ್ಟದ ಸಮಯ ಇದೆ ಅಂದರೆ, ಯಾವ ದಾರಿ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸದ್ಯಕ್ಕೆ ನಿಂತ್ಬಿಟ್ಟಿದ್ದೀರ, ನಿಂತ್ಬಿಟ್ಟು ನಾನು ಮುಗೀತು ನನ್ನ ಕೆಲಸ, ನಾನು ಇಲ್ಲೇ ಮುಗಿಸ್ಕೊಂಬಿಡೋಣ ನನ್ನನ್ನು ಅನ್ನುವಂಥ ಮನಸ್ಥಿತಿಯಲ್ಲಿ ಇದ್ದೀರಾ. ಅಂಥವರಿಗೆ ಇನ್ ಕೇಸ್ ನೀವು ಈ ದಾರಿ ಆಯ್ಕೆ ಮಾಡಿದ್ರು, ನಿಮ್ಮ ಜೊತೆ ಬಂದು ನಿಮ್ಗೆ ಆಶೀರ್ವಾದ ಕೊಟ್ಟು ನಿಮಗೆ ಒಳ್ಳೆ ಲೈಫ್ ಪಾರ್ಟ್ನರ್ ಜೊತೆ ನಿಮ್ಮ ಜೀವನ ಸರಿ ಹೋಗೋ ಹಾಗೆ ಮಾಡೋದಕ್ಕೆ ರೆಡಿ ಇದ್ದಾರೆ. ಆ ಕಡೆ ನಿಮಗೇನು ಸಿಕ್ಕಲಿಲ್ಲ ಅಂದರೆ, ನಿಮ್ಮ ಕೆರಿಯರ್ ಲೈಫಲ್ಲೇ ನೀವು ಮುಂದುವರೆದು ಹೀಗೆ ನಿಮ್ಮ ಜೀವನದಲ್ಲಿ ನಿರಂತರವಾಗಿ ಒಂಟಿಯಾಗಿರ್ತೀನಿ ಅಂದರೂ ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತೀನಿ ನಾನು ಅಂತ ಅವ್ರು ನಿಂತಿದ್ದಾರೆ. ಇಲ್ಲ, ನನಗೆ ಎರಡೂ ಸಾಧ್ಯ ಇಲ್ಲ, ನಾನು ನನ್ನನ್ನು ಅಂತ್ಯ ಮಾಡ್ಕೊಳ್ತೀನಿ ನೀವು ಅಂತ ಅಂದ್ಕೊಂಡ್ರೆ, ನಿಮ್ಗಿನ್ನ ಆಯ್ಸಿರೋದ್ರಿಂದ ಸೀರಿಯಸ್ ವಿಚಾರ ಇದೆ. ಬಟ್ ನನಗೆ ಅವರು ಒಳ್ಳೆ ಮನಸ್ಸು ಮೇಲೆ ನಗು ಬರ್ತಾ ಇದೆ. ಅವ್ರೇನಾದರೂ ನೀವೇನಾದರೂ ತೊಂದರೆ ಮಾಡ್ಕೊಳ್ಬಿಡ್ತೀರ ಅಂದ್ಬಿಟ್ಟು ನಿಮ್ಮನ್ನು ಕಾಪಾಡ್ತಾ ಇದ್ದಾರೆ. ಇನ್ ಕೇಸ್ ಅವ್ರ ಕೈ ಮೀರಿ ಏನಾದರೂ ಸಮಸ್ಯೆ ಆದರೆ ಆಮೇಲೆ ನಿಮಗೇನು ತೊಂದರೆ ಬರಬಾರ್ದು, ನೀವು ಅಂತ್ಯ ಆದಮೇಲೂ ಕೂಡ ಚೆನ್ನಾಗಿರಬೇಕು, ನಿಮಗೆ ಊಟ ತಿಂಡಿ ಎಲ್ಲ ಚೆನ್ನಾಗಿ ಸಿಗಬೇಕು ಅನ್ನೋ ಕಾರಣಕ್ಕೆ ಅವರು ಶೇಖರಿಸಿ ಇಡ್ತಾ ಇದ್ದಾರೆ. ಎಸ್ಪೆಷಲಿ ಎಲ್ಲರೂ ಇಲ್ಲಿ ಚಿನ್ನ ಬೆಳ್ಳಿ ವಜ್ರನ ಶೇಖರಿಸಿ ಇಟ್ಟರೆ, ಇಲ್ಲಿ ಅವರು ಊಟನ ಶೇಖರಿಸಿಡ್ತಾ ಇದ್ದಾರೆ. ಯಾಕೆ ಅಂದರೆ ನನಗೆ ಗೊತ್ತಿಲ್ಲ ನಿಮ್ಮಲ್ಲಿ ಯಾರು ಅಂತ, ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಥರ ಬಂದವ್ರಿಗೆಲ್ರಿಗೂ ಊಟ ಹಾಕಿರುವಂಥದ್ದು, ಬಂದವರೆಲ್ಲರಿಗೂ ಇರೋದೆಲ್ಲ ಕೊಟ್ಟು ಖಾಲಿ ಮಾಡ್ಕೊಂಡಿದ್ದೀರಾ, ಏನೂ ಇಲ್ಲ ಕೊಡೋದಕ್ಕೆ. ಅಂಥವರು ಆಮೇಲೆ ಚೆನ್ನಾಗಿರಬೇಕು, ಅವ್ರ ಕಾಲವಾದ ನಂತರ ಕೂಡ ಅವರ ಜೀವನ ಸಮೃದ್ಧಿಯಿಂದ ಇರಬೇಕು ಅಂತ ಅವರು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಜಾಸ್ತಿ ಮಾತು ಬೇಡ ಅಂತ ಅನ್ನಿಸ್ತಾ ಇದೆ. ಬಟ್ ಎಲ್ಲರೂ ನೀವಿದ್ದರೂ ನಿಮ್ಮ ಜೊತೆ ಇರ್ತಾರೆ, ನೀವು ಸತ್ರು ನಿಮ್ಮ ಜೊತೆ ಇರ್ತಾರೆ. ನಿಮಗೇನು ತೊಂದರೆ ಆಗದಿದ್ರು ಆಗದಿರೋ ಹಾಗೆ ಅವ್ರು ನೋಡ್ಕೊಳ್ತಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಒಂಟಿ ಅಥವಾ ಖಾಲಿ ಅಂತ ಅಂದ್ಕೊಬೇಡಿ, ಆಯಿತಾ. ನೀವು ಧ್ಯಾನ ಮಾಡಿ ಸಾಕು, ಧ್ಯಾನ ಮಾಡಿ. ಅವ್ರು ಹೇಳೋದಿಷ್ಟೇ, ನೀನು ಹೊರಗಿನ ಪ್ರಪಂಚದ ಬಗ್ಗೆ ಯೋಚನೆ ಮಾಡಬೇಡ, ಒಳಗಿನ ಪ್ರಪಂಚದ ಬಗ್ಗೆ ಯೋಚನೆ ಮಾಡಬೇಡ, ನೀನು ಯಾವುದ್ರ ಬಗ್ಗೆನೂ ಯೋಚನೆ ಮಾಡಬೇಡ. ನೀನಾಗಿರು, ನೀನು ನಿನ್ನನ್ನು ಚೆನ್ನಾಗಿ ನೋಡ್ಕೊ, ನೀನು ಧ್ಯಾನ ಮಾಡ್ಕೊ, ನಿನ್ನ ಬಾಡಿನ ಹೀಲ್ ಮಾಡ್ಕೊ, ನಿನ್ನ ಮೈಂಡನ್ನು ಹೀಲ್ ಮಾಡ್ಕೊ. ಹೀಲ್ ಮಾಡ್ಕೊ ಅಂದರೆ ಶಾಂತವಾಗಿಟ್ಕೊ, ನಿನ್ನ ದೇಹ ಸ್ಥಿತಿ ಶಾಂತವಾಗಿರಲಿ, ನಿನ್ನ ಮೈಂಡು, ನಿನ್ನ ಬುದ್ಧಿ, ನಿನ್ನ ಮೆದುಳು ಎಲ್ಲವೂ ಕೂಡ ಶಾಂತವಾಗಿರಲಿ. ನಿನಗೆ ಭಗವಂತನ ಆಶೀರ್ವಾದ ಒಂದೇ ಬೇಕಾಗಿರೋದು ಇವಾಗ,
ಮಿಕ್ಕಿದೆಲ್ಲ ನಿನ್ನ ಜೊತೆ ಇದೆ, ಜನಗಳ ಬಗ್ಗೆ ತಲೆ ಕೆಡ್ಸ್ಕೊಂಬೇಡ ಅನ್ನುವಂಥದ್ದು. ನೀನು ಎಲ್ಲಿಂದ ಎಲ್ಗೋದ್ರೂ ನಾವಿದ್ದೀವಿ, ನೀನು ಭೂಮಿ ಮೇಲಿದ್ರೂ ನಾವಿರ್ತೀವಿ, ನೀನು ಬದುಕಿದ್ರೂ ನಾವಿರ್ತೀವಿ, ನೀನು ಸತ್ರೂ ನಿನ್ನ ಜೊತೆ ನಾವಿರ್ತೀವಿ. ಎಷ್ಟು ದೊಡ್ಡ ಸಂದೇಶ ಇದೆ ಅಂದರೆ ಇಲ್ಲಿ ನನಗೆ ಈ ಕ್ಷಣಕ್ಕೆ ಅನ್ನಿಸ್ತಾ ಇದೆ ನಾನು ಟ್ಯಾರೋ ಕಲ್ತಿದ್ದಕ್ಕೆ ಸಾರ್ಥಕ ಆಯಿತು ಅಂತ. ಯಾವತ್ತೂ ನನಗೆ ಇಷ್ಟೊಂದು ಅನುಭವ ಆಗಿರಲಿಲ್ಲ. ಪ್ರತಿಯೊಂದು ಕಣ್ಣಕ್ಕೆ ಕಟ್ಟದ ಹಾಗೆ ಕಾಣಿಸ್ತಾ ಇದೆ. ನಿಮಗೋಸ್ಕರ ಇದೆಲ್ಲ ಕೂಡಿಟ್ಟಿದ್ದಾರೆ ಅವರು. ಕಣ್ಣಮುಚ್ಚಾಲೆ ಆಟ ಆಡ್ತಾ ಇದ್ದಾರೆ ಅಷ್ಟೇ. ಅವ್ರು ಯಾವತ್ತೂ ನಿಮ್ಮನ್ನು ಬಿಟ್ಕೊಡೋದಿಲ್ಲ, ನಿಮ್ಮನ್ನು ಸೋಲಕ್ಕೂ ಬಿಡೋದಿಲ್ಲ. ನೆಕ್ಸ್ಟ್ 40 ಡೇಸ್ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಈ ರೀಡಿಂಗ್ ನೀವು ನೋಡ್ತಾ ಇದ್ದೀರಾ ಅಂದರೆ ಇನ್ನು 40 ದಿನಗಳು ತುಂಬಾ ಮುಖ್ಯವಾಗಿದೆ. 40 ದಿನಗಳಲ್ಲಿ ಪ್ರತಿಯೊಂದನ್ನು ಬರೆದಿಡಿ ಸಾಧ್ಯ ಆದರೆ, ನೆನಪಿರೋದನ್ನು. ಎಂಥದ್ದೇ ಇರಲಿ, ಏನೂ ನಡೀಲಿಲ್ಲ ಅಂದರೆ ಏನೂ ನಡೀಲಿಲ್ಲ, ಏನೂ ನೆನಪಿಲ್ಲ ಅಂದರೆ ಏನೂ ನೆನಪಿಲ್ಲ ಅಂತಲೇ ಬರೆದಿಡಿ. ಓಕೆ, ಏನೇನು ನೆನಪಿರುತ್ತೋ ಬರೆದಿಡಿ ಅನ್ನುವಂಥದ್ದು ಇದೆ. ನಿಮ್ಮ ಇಂಟ್ಯೂಷನ್ ಚೆನ್ನಾಗಿದೆ ಅನ್ನುವಂಥದ್ದು ಕೂಡ ಇದೆ. ನಿಮಗೆಲ್ಲ ತಿಳಿಸ್ಕೊಡ್ತಾರೆ ಅನ್ನುವಂಥದ್ದು ಇದೆ. ಕನಸಿನ ಮೂಲಕ ಬರುತ್ತೋ, ನಿಮ್ಮ 6th sense ಮೂಲಕ ಬರುತ್ತೋ ಗೊತ್ತಿಲ್ಲ. ಖಂಡಿತ ನಿಮಗೆಲ್ಲ ಒಳ್ಳೇದು ಮಾಡಲಿಕ್ಕೆ ಎಲ್ಲ ತಯಾರಿ ಇದೆ, ಒಳ್ಳೇದಾಗೆ ಆಗುತ್ತೆ. ಕಳ್ಕೊಂಡಿರೋದೆಲ್ಲವೂ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಸ್ವೀಕಾರನ ಮಾಡ್ತೀರಾ ಅನ್ನುವಂಥದ್ದು ಇದೆ. ದೊಡ್ಡ ಮಟ್ಟದಲ್ಲಿ ಸದ್ಯಕ್ಕೆ 3rd-party ಸಿಚುವೇಶನಿಂದ ಹೊರಗೆ ಬನ್ನಿ. ಬೇರೆಯವ್ರಿಗಿಂತ ಡಿಫ್ರೆಂಟ್ ಇದ್ದೀರಾ ನೀವು, ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ನಿಮ್ಮ ಯಶಸ್ಸು, ನಿಮ್ಮ ಸೌಂದರ್ಯ ಅಥವಾ ನಿಮ್ಮ ನಡವಳಿಕೆ, ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ವೇ ಆಫ್ ಲೈಫು, ಸೊ ನೀವು ಏನೂ ಇಲ್ಲ ಅಂದರೂ ನೀವು ರಾಯಲ್ಲು, ಏನಿದ್ರೂ ನೀವು ರಾಯಲ್ಲು, ಈ ಥರ ಏನಿರ್ತೀರ ಒಂದು ಆ ಒಂದು ತುಂಬ ಹೈ ಎನರ್ಜಿಲಿ ಏನಿದ್ದೀರಾ. ಸೊ ಹಾಗಾಗಿ ಅವರು ನಿಮ್ಮನ್ನು ಸ್ವಲ್ಪ ನೆಗೆಟಿವಿಟಿ ಮಾಡಿರೋವಂಥದ್ದು, ಕಟ್ ಹಾಕಿರುವಂಥದ್ದು, ಬ್ಲ್ಯಾಕ್ ಮ್ಯಾಜಿಕ್ಕಿಂದ ನಿಮ್ಮ ಯಶಸ್ಸನ್ನು ತಡೆ ಹಿಡ್ದಿರೋವಂಥದ್ದು ಇದೆ. ನೆಕ್ಸ್ಟು 23 ದಿವಸದಿಂದ 34 ದಿವಸದೊಳಗೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಬರುತ್ತೆ ಅನ್ನುವಂಥದ್ದು ಇದೆ. ಹೀಲಿಂಗ್, ಪರ್ಸ್ನಲ್ ಹೀಲಿಂಗ್ ಆ್ಯಂಡ್ ಹ್ಯಾಪಿನೆಸ್ ಅಂತ ಇದೆ. ಖಂಡಿತವಾಗ್ಲೂ ಚೆನ್ನಾಗಿರ್ತೀರಾ ಅನ್ನುವಂಥದ್ದು ಇದೆ. ಸ್ವಲ್ಪ ಫ್ಯಾಮಿಲಿ ಇಶ್ಯೂಸ್ ಆಗಬಹುದು, ತಲೆ ಕೆಡ್ಸ್ಕೊಬೇಡಿ. ಆರೋಗ್ಯ ಚೆನ್ನಾಗಾಗತ್ತೆ, ನಿಮ್ಮ ಕನಸುಗಳೆಲ್ಲ ಈಡೇರುತ್ತೆ. ಆಗಲೇ ಹೇಳ್ದಂಗೆ ಕಿಟಕಿ ಪಕ್ಕ ಕೂರೋದು, ಕಿಟಕಿ ಪಕ್ಕ ನಿಲ್ಲೋದು, ಸಿಡಿಲಿ ಬಂದಾಗ ಹೊರಗಡೆ ಹೋಗೋದು ಸದ್ಯಕ್ಕೆ ಬೇಡ ಅನ್ನುವಂಥದ್ದು ಇದೆ. ಓಕೆ, ಸ್ವಲ್ಪ ಕಂಟ್ರೋಲಲ್ಲಿ ಇಡಿ, ಚೆನ್ನಾಗಿ ಊಟ ತಿಂಡಿ ನಿದ್ದೆನ ಮಾಡಿ ಅನ್ನುವಂಥದ್ದು ಇದೆ. 7th chakra ಇದೆ ಇಲ್ಲಿ. ಚಕ್ರ ಬ್ಯಾಲೆನ್ಸ್ ಕಡೆ ಹೆಚ್ಚು ಗಮನನ ಕೊಡಿ. ದೇವ್ರು ಇರಬೇಕಾದ್ರೆ ನೀವು ಯಾತಕ್ಕೆ ತಲೆ ಕೆಡ್ಸ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ನಿಮ್ಮ ಮನೆಗೆ ಕಾವಲಾಗಿ ಕಾವಲು ದೈವ ನಿಂತಿದೆ ಅನ್ನುವಂಥದ್ದು ಇಲ್ಲಿ ಸತ್ಯ ಇದೆ. ನಿಮ್ಮ ಮನೆ ಮುಂದೆ ಕಾವಲು ದೈವ ನಿಂತಿದೆ, ಅದನ್ನು ದಾಟಿ ಒಳಗೆ ಹೋಗಬೇಕು ಅಂದರೆ ಅವರು ಇನ್ನೊಂದು ಜನ್ಮ ಅಲ್ಲ, ಇನ್ನೊಂದು 10 ಜನ್ಮ ಎತ್ತು ಬಂದರೂ ಸಾಧ್ಯ ಇಲ್ಲ. ನಿಮಗೆ ಒಳ್ಳೆಯದಕ್ಕೋಸ್ಕರ ಕೆಲವು ಬಂಧನಗಳು ಇದೆ, ನಿಮಗೆ ಒಳ್ಳೇದಾಗಲಿ ಅಂತ ಕೆಲವು ನೋವನ್ನ ಸಹಿಸ್ಕೊಳ್ಳಿ. ಅದು ದೈಹಿಕವಾಗಿ ನಿಮ್ಗೆ ಯಾರಿಗಾದರೂ ಇವಾಗ ಪೇನ್ ಆಗ್ತಾ ಇದ್ರೆ ನಥಿಂಗ್ ಟು ವರಿ, ಅದು ನಿಮ್ಮ ಒಳ್ಳೇದಕ್ಕೋಸ್ಕರನೇ. ಯಾರೋ ಬೇರೆಯವರು ನೆಗೆಟಿವಿಟಿ ಮಾಡೋದು ನಿಮಗೆ ತಾಕಬಾರ್ದು ಅಂತ ಒಂದು ರಕ್ಷೆ ನಿಮ್ಮ ಜೊತೆ ಇರಲಿ ಅಂತ ಹಾರೈಸ್ತಾ ಇದ್ದಾರೆ. ಸೊ ನನಗೆ ಹೇಳೋಕ್ಕೂ ಬರ್ತಾ ಇಲ್ಲ, ಸೀಕ್ರೆಟ್ ಎಲ್ಲ ಹೇಳಬೇಡ, ತೊಂದರೆ ಆಗತ್ತೆ ಕೇಳಿಸ್ಕೊಳ್ಳೋರಿಗೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಅದೃಷ್ಟ, ನಿಮ್ಮ ದುರಾದೃಷ್ಟ ಎರಡನ್ನು ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ನೀವು ಕೂಡ ಆ ಬ್ಯಾಲೆನ್ಸ್ ಎನರ್ಜಿಗೆ ಒಂದು ನಮನನ ತಿಳಿಸಿ ಅನ್ನುವಂಥದ್ದು, ನುಡಿ ನಮನನ ತಿಳಿಸಿ ಅನ್ನುವಂಥದ್ದು, ನುಡಿರಿ, ಬಾಯ್ಬಿಟ್ಟು ಮಾತಾಡಿ, ಮಾತಾಡಿಬಿಟ್ಟು ಒಂದು ಥ್ಯಾಂಕ್ಸನ್ನು ಹೇಳಿ ಅನ್ನುವಂಥದ್ದು. ಅಗತ್ಯ ಇರೋರು, ಅನುಕೂಲ ಇರೋರು ಹೋಮ ಮಾಡ್ಕೊಳ್ಳಿ. ಪ್ರತಿನಿತ್ಯ ಬಾಗಿಲಲ್ಲಿ 2 ದೀಪ ಹಚ್ಚುತ್ತಾ ಬನ್ನಿ. ಇನ್ನೂ ದೀಪಾವಳಿ ಬಂದಿಲ್ಲ,
ಆದರೂ ಕೂಡ ದೀಪನ ಹಚ್ಚಿ ಅಂತ ಇದೆ. ಸೊ ಹಚ್ಚಿ ಕತ್ತಲಾಗಿರುವಂಥ ನಿಮ್ಮ ಮನೆಗೆ ಮನಸ್ಸಿಗೆ ಬೆಳಕನ್ನು ತರ್ತಾರೆ ಅನ್ನುವಂಥದ್ದು ಇದೆ. ನಾನು ಏನು ರೀಡಿಂಗ್ ಮಾಡೋಕ್ಕೆ ಶುರು ಮಾಡಿದೆ, ಟ್ಯಾರೋ ಕಾರ್ಡ್ದು ಮಾಡೋಕ್ಕೆ ಶುರು ಮಾಡಿದೆ, ಇಲ್ಲಿ ಆ್ಯನ್ಸಿಸ್ಟರ್ಸ್ ರೀಡಿಂಗ್ ಥರ ಇದೆ. ಸೊ ಡೈಲಿ ಆ್ಯನ್ಸಿಸ್ಟರ್ ರೀಡಿಂಗ್ ಮಾಡೋಣ, ಹೋದ ವರ್ಷ ಮಾಡಿದ್ದು ಈ ವರ್ಷ ಮಾಡಿಲ್ಲ ಅಂತ ಮೇ ಬಿ ಅವರು ಈ ಮೂಲಕ ಹೇಳ್ತಾ ಇರಬಹುದು. ಸೊ ನನ್ನ ಜೀವನದಲ್ಲಿ ಆ್ಯನ್ಸಿಸ್ಟರ್ಸ್ ತುಂಬ ದೊಡ್ಡ ಪಾತ್ರದಲ್ಲಿ ಇದ್ದಾರೆ, ತುಂಬ ದೊಡ್ಡ ಸ್ಥಾನಮಾನ ಗೌರವವನ್ನು ಪಡ್ಕೊಂಡಿದ್ದಾರೆ. ಯಾಕೆಂದರೆ ನಿಮ್ಮೆಲ್ಲರ ಆ್ಯನ್ಸಿಸ್ಟರ್ಸ್ ಎನರ್ಜಿ ಕೂಡ ಒಂದಲ್ಲ ಒಂದು ರೀತಿ ನನ್ನ ಜೊತೆ ಕನೆಕ್ಟ್ ಆಗಿ ನಿಮ್ಗಳಿಗೆ ಎಷ್ಟು ಪರ್ಸ್ನಲ್ ರೀಡಿಂಗ್ ಮಾಡಿದಾಗ ಅವರ ಎನರ್ಜೀಸ್ ಬಂದಿದೆ. ಅವರೆಲ್ಲರೂ ಮತ್ತೊಮ್ಮೆ ನನಗೆ ಆಶೀರ್ವಾದ ತಿಳಿಸ್ತಾ ಇದ್ದಾರೆ. ಸೊ ಅವರ ಪಾದಕ್ಕೂ ಕೂಡ ನಾನು ನಮಸ್ಕಾರನ ಹೇಳ್ತೀನಿ. ಅವರೆಲ್ಲರ ಆಶೀರ್ವಾದ ಇಡೀ ಮನುಕುಲದ ಮೇಲೆ ಇರಲಿ. ಸೊ ಡೋರ್ ಟು ರೊಮ್ಯಾನ್ಸ್ ಮತ್ತು ವಿಕ್ಟರಿ ಅನ್ನುವಂಥದ್ದು ಇದೆ, ಖಂಡಿತವಾಗ್ಲೂ ಯಶಸ್ಸು ಇದೆ, ಚಿಂತೆ ಮಾಡಬೇಡಿ, ಮಾಡಿ ಅನ್ನುವಂಥದ್ದು ಇದೆ. ಬರಿದಾದ ಮನಸ್ಸಿಗೆ ಬರಿದಾದ ಮನೆಗೆ ಪ್ರೀತಿಯ ಜೋಗುಳ ಕೇಳೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಕೇರಿಂಗ್ ಕನೆಕ್ಷನ್ ಮತ್ತು ಥರ್ಡ್ ಪಾರ್ಟಿ ಸಿಚುವೇಶನ್ ಒಟ್ಟಿಗೆ ಇದೆ, ಸದ್ಯಕ್ಕೆ ಒಂದು ಬ್ಯಾಲೆನ್ಸನ್ನು ಮಾಡಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಥರ್ಡ್ ಪಾರ್ಟಿ ಸಿಚುವೇಶನ್ ಸ್ವಲ್ಪ ಹಾರ್ಡ್ ಆಗಿ ಇದೆ, ಥರ್ಡ್ ಪಾರ್ಟಿ ಸಿಚುವೇಶನಿಂದ ಸ್ವಲ್ಪ ಸಮಸ್ಯೆಗಳು ಆಗಬಹುದು. ಇವರನ್ನು ನಿಮ್ಮ ಜೀವನದಿಂದ ಹೊರಗುಳಿಸಿದ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ಸಿಚುವೇಶನಿಂದ ಎಷ್ಟು ಹೊರಗುಳಿತೀರೋ ಅಥವಾ ಕೇರಿಂಗ್ ಕನೆಕ್ಷನ್ ಅಂತ ನೀವೇನು ಅಂದ್ಕೊಂಡಿದ್ದೀರೋ ಅದೊಂದು ನೆಗೆಟಿವ್ ವೈಬ್ ಇರುವಂಥ ಕನೆಕ್ಷನ್ ಇದೆ. ಸೊ ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ಸೊ ಹಾಗಾಗಿ ಯಾರೋ ನಿಮ್ಮ ಜೀವನದಿಂದ ಹೊರಗೋಗೋದು ಅಥವಾ ಯಾವುದೋ ಒಂದು ಬ್ರೇಕಪ್ ನಿಮ್ಮ ಜೀವನದಲ್ಲಿ ಬ್ಯಾಲೆನ್ಸನ್ನು ತರುತ್ತೆ ಅನ್ನುವಂಥದ್ದು ಇದೆ. ಎಲ್ಲ ಕಡೆ ಬ್ರೇಕಪ್ ಆದರೆ ಅದು ಬ್ಯಾಲೆನ್ಸನ್ನು ತರೋದಿಲ್ಲ, ಇನ್ಬ್ಯಾಲೆನ್ಸನ್ನು ತಂದು ಡಿಪ್ರೆಷನ್ಗೆ ಕರ್ಕೊಂಡು ಹೋಗುತ್ತೆ. ಬಟ್ ಇಲ್ಲಿ ಒಂದು ಬ್ರೇಕಪ್ ನಿಮ್ಮ ಜೀವನಕ್ಕೆ ಒಂದು ಹೊಸ ನಿಮ್ಮನ್ನು ಹುಡುಕೊಂಬಂದು ಕೊಡುತ್ತೆ ಅನ್ನುವಂಥದ್ದು ಇದೆ. ಆ ಬ್ರೇಕಪ್ ನಿಮ್ಮ ಜೀವನದಿಂದ ಹೊರಗೋಗಿದ್ದೇ ತಡ, ನಿಮ್ಮ ಜೀವನಕ್ಕೆ ಹೊಸ ಪ್ರೀತಿ, ಹೊಸ ಹಣ, ಹೊಸ ಆರ್ಥಿಕ ಪರಿಸ್ಥಿತಿ ಎಲ್ಲವೂ ಕೂಡ ಇಂಪ್ರೂವ್ ಆಗುತ್ತೆ. ಹೊಸ ಪ್ರೀತಿ, ಹೊಸ ವಿದ್ಯೆ, ಹೊಸ ಯಶಸ್ಸು ಎಲ್ಲವೂ ಕೂಡ ಬರುತ್ತೆ. ಎಲ್ಲೋ ಒಂದು ಕಡೆ ಥರ್ಡ್ ಪಾರ್ಟಿ ಸಿಚುವೇಶನ್ ಅಥವಾ ಫಿಸಿಕಲ್ ರಿಲೇಶನ್ಶಿಪ್ಪಿಂದ ಸ್ವಲ್ಪ ಸಮಸ್ಯೆನ ಆಗ್ತಾ ಇರ್ಬೋದು. ಅನ್ಸಿಸ್ಟರ್ಸ್ ಎನರ್ಜಿ ಮಾಡ್ತಾ ಇದೆ, ಪಕ್ಕದಲ್ಲಿ ಯಾರೋ ಪಾಸ್ ಆದಾಗ ಅನ್ನಿಸ್ತು, ತುಂಬ ಭಯ ಆಗೋಯ್ತು. ಎಷ್ಟು ಭಯ ಆಗುತ್ತೆ ಗೊತ್ತಾ, ರೀಡಿಂಗ್ ಮಾಡೋರು ಗೊತ್ತಿರುತ್ತೆ. ಏಂಜಲ್ ಆಫ್ ಸ್ಟ್ರೆಂತ್ ಇದೆ, ಸೊ ಅಂಗಾಳ ಪರಮೇಶ್ವರಿ ದೇವಿ ಇದ್ದಾರೆ ಅಥವಾ ನೀವು ನಂಬಿರುವಂಥ ಶಕ್ತಿ ದೇವತೆ ಇದೆ, ಆ ತಾಯಿ ಕಣ್ಣು ಯಾವಾಗಲೂ ನಿಮ್ಮ ಮೇಲಿರುತ್ತೆ. ಸೊ ಆ ತಾಯಿ ನಿಮಗೆ ಕ್ಲಾರಿಟಿನ ಕೊಡ್ತಾಳೆ ಅನ್ನುವಂಥದ್ದು ಕೂಡ ಇದೆ. ಸೊ ಹೇಗೆ ಹುಡ್ಕೋದು ನನ್ನ ಪಾರ್ಟ್ನರ್ನ ಅಂತ ನಿಮ್ಮ ಪ್ರಶ್ನೆ ಇದ್ದರೆ ಅದಕ್ಕೆ ಒಂದು ಪರಿಶುದ್ಧವಾದಂಥ ಮನಸ್ಸನ್ನು ತೋರಿಸ್ತಾಳೆ ದಾರಿನ ತಾಯಿ ಅನ್ನುವಂಥದ್ದು ಇದೆ. ಸೊ ಮುಖವಾಡ ಕಳಚುವಂಥ ಸಮಯ ಬಂದಾಯಿತು, ಬೇಡದಿರುವಂಥ ಮುಖವಾಡಗಳಿಂದ ದೂರ ಆಗುವಂಥ ಸಮಯ ಕೂಡ ಬಂದಾಯಿತು. ಒಟ್ಟಿನಲ್ಲಿ ನಿಮ್ಮ ಲೈಫ್ ದ ಎಂಡಿಂಗ್ ಸಿಚುವೇಶನ್ಗೆ ಬಂದಾಯಿತು. ಅದು ಸಮಸ್ಯೆ ಆಗಿರಲಿ, ಪರಿಸ್ಥಿತಿ, ಮನಸ್ಥಿತಿ, ಹಣಸ್ಥಿತಿ, ದೇಹಸ್ಥಿತಿ ಎಲ್ಲವೂ ಕೂಡ ಇನ್ಕ್ಲೂಡೆಡ್ ಇದೆ. ಸೊ ಎಲ್ಲವೂ ಅಂತಿಮ ಅಧ್ಯಾಯದಲ್ಲಿ ಇದೆ. ಇದು ನಿಮ್ಮ ಜೀವನಕ್ಕೆ ಒಂದು ಬ್ಯಾಲೆನ್ಸನ್ನು ತರುತ್ತೆ ಅನ್ನುವಂಥದ್ದು ಕೂಡ ಇದೆ. ನಥಿಂಗ್ ಟು ವರಿ, ಈ ವರ್ಷ ಮುಗಿಯೋದ್ರೊಳಗೆ ಹೊಸ ಜೀವನ ನಿಮ್ಮದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ನವರಾತ್ರಿ ಮೊದಲನೇ ದಿನ ನಿಮ್ಮ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದೆ. ನವರಾತ್ರಿ ಮೊದಲನೇ ದಿನ ಏನೋ ಬದಲಾವಣೆ ಬರೋದ್ರಲ್ಲಿ ಇದೆ, ಗುಡ್ ನ್ಯೂಸ್ ಬರೋದ್ರಲ್ಲಿ ಇದೆ, ಒಳ್ಳೆಯದಾಗಲಿ. ಸೊ ಇನ್ನು ಮುಂದಕ್ಕೇನು ಹೇಳೋಕ್ಕೆ ಯಾಕೋ ಮನ್ಸು ಬರ್ತಾ ಇಲ್ಲ. ಸದ್ಯಕ್ಕೆ ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಇನ್ನೊಂದು ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಸೊ ಹೋಗಿದ್ದೆಲ್ಲ ವಾಪಸ್ ಬರ್ತಾ ಇದೆ. ಬಂದವರಲ್ಲಿ ಕೆಲವರು ನಿಮಗೆ ಬೇಡವಾಗಿರೋರಿದ್ದಾರೆ. ಸೊ ಅವರನ್ನು ಗೆಟ್ ಔಟ್ ಮಾಡ್ತಾ, ಹೊಸಬ್ರಿಗೆ ವೆಲ್ಕಮ್ ಹೇಳ್ತಾ, ಸೊ ಆ ತಾಯಿ ಆಶೀರ್ವಾದನ ಪಡ್ಕೊಳ್ತಾ ನವದುರ್ಗಿಯರನ್ನ ವಿಜೃಂಭಣೆಯಿಂದ ತಯಾರು ಮಾಡೋಣ. ಸೊ ಈ ವಿಜಯದಶಮಿ ದಿನ ನಿಮ್ಮ ಜೀವನದ ಜೊತೆಗೆ, ನನ್ನ ಜೀವನದಲ್ಲಿ ನನ್ನ ಜೀವನದ ಜೊತೆಗೆ ಇಡೀ ವಾಗ್ದೇವಿ ಕುಟುಂಬಕ್ಕೆ ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಇವತ್ತು ಈ ಒಂದು ಯಶಸ್ಸು ಸಿಕ್ಕಿಲ್ಲ ನಿಮಗೆ ನಮಗೆ ಅಂದರೆ, ಸೊ ಮೇ ಬಿ ಇನ್ಯಾವತ್ತು ಸಿಗೋದಿಲ್ಲ ಅಂತ ಅನ್ನಿಸ್ತಾ ಇದೆ. ಈ ವಿಜಯದಶಮಿ ತುಂಬಾ ಪ್ರಮುಖವಾಗಿದೆ, ಹಾಗಾಗಿ 9 ದಿನ 9 ಬಣ್ಣಗಳನ್ನು ಆಚರಿಸ್ತಾ, 9 ದುರ್ಗಿಯರನ್ನು ಆಚರಿಸ್ತಾ ವಿಜೃಂಭಣೆಯಿಂದ ಮಾಡೋಣ. ನಿಮ್ಮ ಮನೆಯಲ್ಲಿ ನಿಮ್ಮ ಶಕ್ತಿಯನುಸಾರ ದೀಪನ ಮಾಡ್ತಾ ಬನ್ನಿ.
ಪ್ರತಿ ನವರಾತ್ರಿಗೂ ಒಂದೊಂದು ದಿನ ಒಂದೊಂದು ಅರಿಶಿನ ಕುಂಕುಮದ ಬೊಟ್ಟನ್ನ ಹೊಸಲಿಗೆ ಇಡ್ತಾ ಬನ್ನಿ. ಒಂದನೇ ದಿನ ಒಂದಾದರೆ ಎರಡನೇ ದಿನ ಎರಡು, ಮೂರನೇ ದಿನ ಮೂರು, ಹೀಗೆ 10 ದಿನಗಳವರೆಗೆ ಇದನ್ನು ಮುಂದುವರಿಸಿ. ಮತ್ತು ನವರಾತ್ರಿಯಲ್ಲಿ 9 ದೀಪ ಬೆಲ್ಲದಾದರೂ ಹಚ್ಚಿ ಅಥವಾ ನಿಂಬೆಣ್ಣಿಂದಾದರೂ ಹಚ್ಚಿ. ಸೊ ಒಂದಿನ ಒಂದು, ಎರಡು ದಿನ ಎರಡು, ಮೂರು ದಿನ ಮೂರು, ಹೀಗೆ 10 ದಿನಗಳವರೆಗೆ ಮಾಡ್ತಾ ಬನ್ನಿ. ಇದರಿಂದ ಖಂಡಿತ ಯಶಸ್ಸನ್ನು ನಾನು ನೋಡಿದ್ದೀನಿ, ಈ ಯಶಸ್ಸನ್ನು ನೀವು ಕೂಡ ನೋಡ್ತೀರ. ನಿಮಗೆ ಗೊತ್ತಿಲ್ಲ, ತುಂಬ ಒಳ್ಳೆಯದಾಗೋದ್ರಲ್ಲಿ ಇದೆ. ಇದು ಒಂದು ಪಿತೃಪಕ್ಷ, ಮತ್ತು ದಶಮಿ ಬರೋವರೆಗೂ ನಿಮ್ಮನ್ನು ನೀವು ಹುಷಾರಾಗಿ ನೋಡಿಕೊಳ್ಳೇಬೇಕಾದಂಥ ಅಗತ್ಯ ಇದೆ. ಜೊತೆಗೆ ನಗೋದನ್ನ ಮರಿಬೇಡ್ದು. ನಿಮ್ಮ ನಗುವಿನಲ್ಲಿ ಆ ತಾಯಿ ಇದ್ದಾಳೆ. ನೀವು ಚಿಂತಾಕ್ರಾಂತರಾದರೆ ಆ ತಾಯಿ ಚಿಂತಾಕ್ರಾಂತಳಾಗ್ಬಿಡ್ತಾಳೆ. ಸೊ ಹಾಗಾಗಿ ಈಗ ಪಿತೃಪಕ್ಷ ಇರೋದ್ರಿಂದ ಅವರಿಗೆ ಫ್ರೀಡಮ್ ಕೊಡಲೇಬೇಕು. ಅದು ಅಮ್ಮನೇ ಮಾಡಿರುವಂಥ ರೂಲ್ಸ್ ಆಗಿರೋದ್ರಿಂದ ದೈವದ ರೂಲ್ಸನ್ನು ದೈವ ಮೀರೋಕ್ಕಾಗಲ್ಲ. ಆ ಟೈಮಲ್ಲಿ ಹುಷಾರಾಗಿರಿ. ಮತ್ತು ನವರಾತ್ರಿಯಲ್ಲಿ ಅಮ್ಮ ಪಟ್ಟಕ್ಕೆ ಕೂತ್ಕೊಳ್ಳೋದ್ರಿಂದ ಸೊ ಆ 10 ದಿನಗಳು ಕೂಡ ನೀವು ಹುಷಾರಾಗಿ ಇರಿ. ಇದಿಷ್ಟು ನೀವು ಮಾಡಿಕೊಡಿ ಮಕ್ಕಳ, ಮಿಕ್ಕಿದ್ದು ಯಶಸ್ಸನ್ನು ನಾನು ತಂದುಕೊಡ್ತೀನಿ ಅನ್ನುವಂಥ ಭರವಸೆ ಇಲ್ಲಿಯ ತಾಯಿಯಿಂದ ಮತ್ತು ಇಡೀ ವಿಶ್ವದಿಂದ ನಿಮಗೆ ಸಿಗೋದ್ರಲ್ಲಿ ಇದೆ. ಜೊತೆಗೆ ಭೂಮಿ ಸೂರ್ಯ ಚಂದ್ರರಿಗೆ ಸಂಬಂಧಪಟ್ಟಂಗೆ ಏನು ಒಂದು ಗ್ರಹಗಳು ಉಪಗ್ರಹ ಓಡಾಡ್ತಾ ಇದೆ ಅದರಲ್ಲೂ ಕೂಡ ಹೆಚ್ಚಿನ ಯಶಸ್ಸು ಬರೋದ್ರಲ್ಲಿ ಇದೆ. ಒಂದು ಗ್ರಹದ ಅಥವಾ ಉಪಗ್ರಹ ಏನು ಕಳಿಸಿದ್ದಾರೆ ಸ್ಯಾಟಲೈಟ್, ಅದರ ಆಯಸ್ಸು ಮುಗಿಯೋದ್ರಲ್ಲಿ ಇದೆ. ಸೊ ಮಿಕ್ಕಿದ ವಿಚಾರ ನಂತರ ತಿಳಿಸ್ತೀನಿ. ಸಿಗೋಣ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಕೋಪನೂ ಬೇಡ, ಶಾಂತತೆಯೂ ಬೇಡ. ಸೊ ಒಂದು ಬ್ಯಾಲೆನ್ಸಲ್ಲಿ ಇರಿ, ಕ್ಲಾರಿಟಿಲಿ ಇರಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಗುಂಬಕ್ಕೆ ರೆಡಿಯಾಗಿದ್ದಾನೆ ಸಿಂಹರಾಜ. ಹುಷಾರಾಗಿರಿ ಶತ್ರುಗಳೇ ಅನ್ನುವಂಥ ವಾರ್ನಿಂಗ್ ಕೂಡ ಇಲ್ಲಿ ಇದೆ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಬಾಯ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ, ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಈ ಟ್ಯಾರೋ ಗೈಡೆನ್ಸ್ ಅನ್ನೋದಕ್ಕಿಂತ ಅಂಗಾಳ ಪರಮೇಶ್ವರಿ ಗೈಡೆನ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯದಾಗಲಿ, ಎಲ್ರಿಗೂ ಗಣೇಶನ ಆಶೀರ್ವಾದ ಇದೆ ಇಲ್ಲಿ. ನಿಜವಾಗ್ಲೂ ಗಣೇಶ ನಿಮ್ಮ ಜೊತೆ ಇದ್ದಾನೆ, ಯಾರೂ ಹೆದರಬೇಡಿ. ಆಯಿತಾ? ಒಳ್ಳೆಯದಾಗಲಿ.